ಕನ್ನಡದ ಚಿತ್ರೋದ್ಯಮದ ದಿಕ್ಕನ್ನ ಬದಲಾಯಿಸತಕ್ಕಂತಹ ಸಿನಿಮಾಗಳು ಆಗ್ತಾ ಇರುವಂತದ್ದು ಆ ಸಾಲಿಗೆ ಈಗ ಮಾರ್ಟಿನ್ ಕೂಡ ಸೇರೋಕೆ ರೆಡಿಯಾಗಿದೆ ಸಾಕಷ್ಟು ಕುತೂಹಲ ಇದೆ ಧ್ರುವ ಅವರು ತುಂಬಾ ದಿನ ಆದಮೇಲೆ ಒಂದು ಸ್ವಲ್ಪ ಮಾತುಕತೆ ಸಿಕ್ಕಿದ್ದಾರೆ ಅವನ್ನೇ ಮಾತಾಡ್ತಾನೆ ಹೆಸರು ಧ್ರುವ ಅವರೇ ಇವತ್ತು ಒಂದು ಸ್ಪೆಷಲ್ ಈವೆಂಟ್ ಅಲ್ಲಿ ಭಾಗಿಯಾಗಿದ್ರಿ ನಿಮ್ಮ ಕುಟುಂಬದ ಕಾರ್ಯಕ್ರಮ ಫಸ್ಟ್ ಆ ಈವೆಂಟ್ ಬಗ್ಗೆ ಅತ್ತಿಗೆ ಅವರ ಸಿನಿಮಾ ಬಗ್ಗೆ ಒಂದು ಎಮೋಷನಲ್ ಜರ್ನಿ ಬಗ್ಗೆ ಮಾತನಾಡ್ತಿದ್ರಿ ಹೇಳೋದಾದ್ರೆ ಇಲ್ಲ ಎಮೋಷನಲ್ ಜರ್ನಿ ಅನ್ನೋದಕ್ಕಿಂತ ಖುಷಿ ವಿಚಾರ ಯಾಕೆಂದ್ರೆ ಅತ್ತಿಗೆ ಸಿನಿಮಾ ಬರ್ತಾ ಇದೆ ಇದೆ ಸೆಪ್ಟೆಂಬರ್ 15ನೇ ತಾರೀಕು ತತ್ಸಮತದ್ಭವ ಅನ್ನೋ ಸಿನಿಮಾ ಆ್ಯಸ್ ಅ ಫ್ಯಾಮಿಲಿ ನಾವೆಲ್ಲರೂ ಸೇರಿದ್ದೀವಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಒಂದು ಸಿನಿಮಾ ಇಂಡಸ್ಟ್ರಿಲಿ ಈ ಇನ್ಸಿಡೆಂಟು ಈ ಇವೆಂಟ್ಗಳ ಅನಿವಾರ್ಯತೆಗಳಿರುತ್ತೆ ಅಂದರೆ ಒಂದು ಸ್ಟಾರ್ ಸಿನಿಮಾಗೆ ಮತ್ತೊಬ್ಬರು ಬಂದು ಕೈ ಜೋಡಿಸುವಂಥದ್ದು ಜೊತೆ ಆಗುವಂಥದ್ದು ಈ ರೀತಿಯ ಬೆಳವಣಿಗೆಗಳು ಇಂಡಸ್ಟ್ರಿಲಿ ಈಗೀಗ ಆಗ್ತಾ ಇದೆ ಸೊ ನೀವು ಕೂಡ ತುಂಬ ಜನ ಸ್ಟಾರ್ಸ್ ಒಂದೇ ವೇದಿಕೆ ಮೇಲೆ ಇದ್ರಿ ಸೊ ಹೇಗೆ ಅನ್ನಿಸ್ತು ಅನ್ನೋಂಥದ್ದು ಆ ಒಗ್ಗಟ್ಟಿನ ಮಂತ್ರ ಜಪಿಸೋದ್ರ ಬಗ್ಗೆ ಇಲ್ಲ ಇಲ್ಲೆಲ್ಲರೂ ಒಟ್ಟಿಗೆ ಸೇರಿರೋ ಕಾರಣ ಬಂದು ನಾವೆಲ್ಲ ಸೆಲೆಬ್ರಿಟೀಸ್ ಆಗಿ ಅಥವಾ ಹೀರೋ ಆಗಿ ನಾನಂತೂ ಬಂದಿಲ್ಲ ನಾನೊಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಅತ್ತಿಗೆ ಸಿನಿಮಾಗೆ ಬಂದಿರೋ ಅಂಥದ್ದು ಅಫ್ಕೋರ್ಸ್ ಧನು ಸೇರಿದರು ಎಲ್ಲ ಯೋಗಿಯವರು ಸೇರಿದರು ಇಡೀ ಎಂಟೈರ್ ಫ್ರೆಂಡ್ಸ್ ಎಲ್ಲರೂ ಸೇರಿದ್ವಿ ಅದೊಂದು ಖುಷಿ ವಿಚಾರ ಆ್ಯಂಡ್ ಸಿನಿಮಾಲಿ ಕಂಟೆಂಟ್ ಇದೆ ಅನ್ನೋದು ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಸೊ ಸಿನಿಮಾ ಒಳ್ಳೆಯದಾಗಲಿ ಆ್ಯಂಡ್ ನೋಡ್ತಾರೆ ಎಲ್ಲ ವೀಕ್ಷಕರೂ ರಿಕ್ವೆಸ್ಟ್ ಮಾಡ್ಕೊತೀನಿ ಸೆಪ್ಟೆಂಬರ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ತಾವೆಲ್ಲರೂ ದಯವಿಟ್ಟು ಬಂದು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಇದ್ರ ಜೊತೆಗೆ ಬಿಗ್ ಸ್ಟಾರ್ಗಳ ಸಿನಿಮಾಗಳು ಬರ್ತಾ ಇರೋಂಥದ್ದು ಒಂದು ಕಡೆ ಆದರೆ ಅಣ್ಣನ ನೆನಪಲ್ಲಿ ನಿಮ್ಮ ಬರ್ಡೇಗೆ ಗಿಫ್ಟಾಗಿ ರಾಜಮಾರ್ತಾಂಡ ಬರುತ್ತೆ ಸೊ ಅದು ಕೂಡ ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ ಸಿನಿಮಾ ಸೊ ನಿಮ್ಮ ಬರ್ಡೇ ಗಿಫ್ಟ್ ಆಗ್ತಿದೆ ನೀವು ಕೂಡ ಅದಕ್ಕೆ ಸಾಥ್ ನೀಡ್ತಾ ಇದ್ದೀರಿ ಬೆನ್ನೆಲುಬಾಗಿ ನಿಂತಿದ್ದೀರಿ ಅದರ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ಸಿ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿತ್ತು ಈಗ ಅಣ್ಣ ಇಲ್ದಿರ್ಬೇಕಾದ್ರೆ ಅದರದ್ದು ಕೆಲಸ ಮುಗಿಸೋದು ನಮ್ಮ ಜವಾಬ್ದಾರಿ ಆಗಿತ್ತು ಸೊ ಅದನ್ನು ಟ್ರೈ ಮಾಡಿದ್ದೀನಿ ತುಂಬ ಟೈಮ್ ತೊಗೊಂಡು ಡಬ್ಬಿಂಗ್ ಮಾಡಿದ್ದೀವಿ ರಿಲೀಸ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಪ್ರಾಬಬ್ಲಿ ಅಕ್ಟೋಬರ್ ಅಂತ ಹೇಳ್ತಾ ಇದ್ದಾರೆ ನೀವು ಹೇಳ್ದಂಗೆ ಅದು ನನ್ನ ಬರ್ಡೇ ಗಿಫ್ಟು ಅಂತೆಲ್ಲ ಗೊತ್ತಿಲ್ಲ ಬಟ್ ಹಾಂ ಇದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಕೂಡ ಒಬ್ಬರು ಬರ್ತಾ ಇರುವಂಥದ್ದು ಇತ್ತೀಚೆಗೆ ಅದು ಸಿಹಿ ಸುದ್ದಿ ಹಂಚ್ಕೊಂಡಿದ್ರಿ ಸೊ ಆ ಬಗ್ಗೆ ಅಭಿಮಾನಿಗಳಿಗೆ ಈ ಮುಖಾಂತರ ತಿಳಿಸುವಂಥದ್ದಾದರೆ ಏನು ತಿಳಿಸೋದು ಅದೇ ಶೇರ್ ಮಾಡಿದ್ದೀನಿ ಸೆಪ್ಟೆಂಬರ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅದೇ ಇನ್ನೊಂದು 15-20 ದಿವಸದಲ್ಲಿ ಸೊ ಸಿಹಿ ಸುದ್ದಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಸಹಜವಾಗಿ ಒಂದು ಕುತೂಹಲದ ಪ್ರಶ್ನೆ ಇಂಡಸ್ಟ್ರಿಯಲ್ಲಿ ಸಹಜವಾಗಿ ಒಂದಿಷ್ಟು ಸಂದರ್ಭಗಳಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಸ್ಟಾರ್ಗಳ ವಾರಗಳ ಬಗ್ಗೆ ಅಭಿಮಾನಿಗಳ ವಾರು ಇದೆಲ್ಲವನ್ನು ಕೂಡ ನೀವು ಕೇಳಿರ್ತೀರ ಬಟ್ ನೀವು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಅವರಿಗೆ ಈ ರೀತಿಯೆಲ್ಲ ನಡ್ಕೋಬಾರ್ದು ಅನ್ನೋಂಥ ವಾತಾವರಣ ಕೂಡ ಹೇಳಿರ್ತೀರ ಬಟ್ ಈಗ ಇವ ಬಿಗ್ ಸ್ಟಾರ್ಗಳ ಸಮಾಗಮ ಆಗ್ತಾ ಇರುವಂಥ ಸುದ್ದಿ ಕೂಡ ಸಂಚಲನ ಮೂಡಿಸಿದೆ ಸೊ ಇದೆಲ್ಲವನ್ನು ಕೇಳಿದಾಗ ನೀವೇನು ಹೇಳ್ತೀರಿ ನಿನ್ನೆ ಅಷ್ಟೇ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಇಂಡಸ್ಟ್ರಿ ಒಂದಾಗಿರಬೇಕು ಸ್ಟಾರ್ಗಳೆಲ್ಲರೂ ಜೊತೆಯಾಗಿರಬೇಕು ಅನ್ನೋಂಥ ವಿಚಾರವಾಗಿ ನಿಮ್ಮ ಆಲೋಚನೆ ಏನು ಅಲ್ಲ ಒಂಚೂರು ಬ್ರೀಫಾಗಿ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ ಸಹಜವಾಗಿ ನೇರವಾಗಿ ಕೇಳಿಬಿಡ್ತೀನಿ ಇಷ್ಟು ದಿನದ ಒಂದು ಕುತೂಹಲ ಇತ್ತು ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಒಂದು ವೈಮನಸ್ಸು ಅನ್ನೋಂಥ ವಿಚಾರ ಸೊ ನಿನ್ನೆ ಎಲ್ಲ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಬರ್ಬರ್ತಾ ಆ ರೀತಿಯ ಬೆಳವಣಿಗೆಗಳು ಜೊತೆಗೆ ಮಲ್ಟಿ ಸ್ಟಾರರ್ ಸಿನಿಮಾಗಳು ಈ ಬೆಳವಣಿಗೆಗಳಾಗ್ತಾ ಇರುವಂಥದ್ರ ಬಗ್ಗೆ ಅಫ್ಕೋರ್ಸ್ ಮಲ್ಟಿ ಸ್ಟಾರರ್ ಮೂವೀಸ್ ಡಿಪೆಂಡ್ಸ್ ಆನ್ ದಿ ಡೈರೆಕ್ಟರ್ ಆ್ಯಂಡ್ ಆಲ್ಸೋ ಆ ಸಿನಿಮಾ ಕತೆ ಆ್ಯಕ್ಟ್ರೆಸ್ಗೆ ಇಷ್ಟ ಆದರೆ ಮಲ್ಟಿ ಸ್ಟಾರರ್ ಮೂವೀಸ್ ಆಗುತ್ತೆ ಸೊ ಅದೊಂದು ಖುಷಿ ವಿಚಾರ ಆ್ಯಂಡ್ ನೀವು ಹೇಳ್ದಂಗೆ ಎಲ್ಲದಕ್ಕೂ ಒಂದು ಟೈಮ್ ಬೇಕು ಆ್ಯಂಡ್ ಯಾರ್ಯಾರ ಪರ್ಸ್ಪೆಕ್ಟಿವ್ ಏನೇನಿರುತ್ತೋ ಅಲ್ಲಿ ಏನೇನಾಗಿರುತ್ತೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸೊ ನಾವು ಯಾರೂ ಜಾಸ್ತಿ ತುಂಬಾ ಡೀಟೇಲಾಗಿ ಏನಾಯಿತು ಏನಾಯಿತು ಅಂತ ನೋಡಿದೆ ಟೈಮ್ ಕೊಟ್ಟರೆ ಎಲ್ಲ ಸರಿ ಹೋಗ್ಬಹುದು ಆ್ಯಂಡ್ ಎಲ್ಲರೂ ಒಂದಾಗಿರೋದು ಎಲ್ರಿಗೂ ಇಷ್ಟ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಿ ಫೈನಲಿ ಮಾರ್ಟಿನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಇತ್ತೀಚೆಗೆ ಅದ್ರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ ನಿಮ್ಮ ಅಭಿಮಾನಿಗಳಿಗೆ ಅದರ ಬಗ್ಗೆ ಈ ವರ್ಷನೇ ರಿಲೀಸ್ ಆಗುತ್ತೆ ಪ್ರಾಬಬ್ಲಿ ಅಕ್ಟೋಬರಲ್ಲಿ ಅನೌನ್ಸ್ ಮಾಡ್ತೀವಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಬ್ರೋ ಒಳ್ಳೆಯದಾಗಿ ಎಸ್ ಸರ್ ಇದಿಷ್ಟು ಧ್ರುವ ಸರ್ಜಿ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲತೇಶ್ ಜಗ್ಗಿನ್ TV9 ಬೆಂಗಳೂರು